ನೆನ್ನೆ ಇಡೀ ದಿನ ಸುರಿದ ಮಳೆಗೇನೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗೋಗಿದೆ. ಇನ್ನೂ ಅದರಿಂದಾನೇ ಸುಧಾರಿಸಿಕೊಂಡಿಲ್ಲ. ಇವತ್ತು ಕೂಡ ಬೆಳಗ್ಗೆಯಿಂದಾನೆ ಬೆಂಗಳೂರಿನಾದ್ಯಂತ ಜಿಟಿ ಜಿಟಿ ಮಳೆ ಆರಂಭ ಆಗೋಗಿದೆ. ಮೆಜೆಸ್ಟಿಕ್ನ ಸಮೀಪ ಸದ್ಯ ಯಾವ ರೀತಿ ಚಿತ್ರಣ ಇದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಳೆಯಿಂದಾಗಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಈಗಾಗಲೇ ಮನೆಯಿಂದ ಹೊರಟು ಕೆಲಸ ಕಾರ್ಯಗಳ ನಿಮಿತ್ತ ಹೊರಡ್ತಾ ಇರುವಂತ ಜನ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕನೆಕ್ಟ್ ಆಯ್ತು. ಬಹಳಷ್ಟು ಜನ ಈಗಾಗಲೇ ಟೂ ವೀಲರ್ ಗಳನ್ನು ಮನೆಯಲ್ಲಿ ಬಿಟ್ಟು ಬಸ್ಗಳು ಮೆಟ್ರೋ ಮೊರೆ ಹೋಗಿದ್ದಾರೆ. पब्लिक ट्रांसपोर्ट नम्मरे होद्रू कूड़ा ट्राफिक किरिकिरी तप्पिसिकोळ्ळोदक्के साध्य आगता इल्ल. कारण एनप्प अंद्रे बेळग्गेयिंदाने आरंभ आगिरुवंत मळे बेंगळूरल्लि वाहन सवाररिगे ट्राफिक बिसि मुट्टो हागे माडिदे. सो याव रीति सालुगट्टि वाहनगळु रस्तेयल्लि निंतिदे मेजेस्टिक्न समीप बहळ स्लो मूविंग ट्राफिक इरोदन्न ई नेर दृश्यगळल्लि नीवु गमनिस्ता इद्दीरा. निन्नेयिंद ओंदु स्वल्पनू कूड बिडुवु कोडदे निरंतरवागि वरुणन आर्भट मुंदुवरिता बेंगळूरिन हलवु कडेगळल्लि इदे रीतियाद परिस्थिति इदे. अदरल्लू प्रमुखवागि मेजेस्टिक मेजेस्टिक न सुत्तमुत्तद रस्तेगळु इदु पीक अवर् न समय अति हेच्चु ट्राफिक इरुत्ते. अदर नडुवे इवत्तु मळे बेरे इरोद्रिंदागि वाहन सवाररु केलस कार्यगळिगे तेरळबेकागिरुवंत बेंगळूरिगरु संकष्टक्के सिक्काकोंडिद्दारे. स्थळदिंद डीटेल्स कोड्तारे लैव् नल्लि जॉयिन् आग्ता इद्दारे शिवकुमार. सो शिवकुमार ईग नेर दृश्यगळल्लि नोड्ता इद्दीवि सद्य मेजेस्टिक समीप रस्ते परिस्थिति ऐन अंत आगता मा के मेजेस्टिक यहा रीति संकट एदर्सता है. ವಿಜಯ್, ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗ. ಪ್ರತಿನಿತ್ಯ ಲಕ್ಷಾಂತರ ಜನ ಮೆಜೆಸ್ಟಿಕ್ ಗೆ ಬಂದು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಸಿಕೊಳ್ಳುವಂತ ಕೊಡ್ತಾರೆ. ಇವತ್ತು ಪ್ರಮುಖವಾಗಿ ಬೆಂಗಳೂರಿನ ಶಾಲೆಗಳಿಗೆ ರಜೆಯನ್ನ ಕೊಟ್ಟಿದ್ರು ಸಹ ಬೆಂಗಳೂರಿನ ಮೆಜೆಸ್ಟಿಕ್ ಗೆ ಸಂಪರ್ಕವನ್ನ ಕಲ್ಪಿಸುವಂತ ಸುತ್ತಮುತ್ತಲಿನ ರಸ್ತೆಗಳು ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂತದ್ದು. ಬೆಳಗಿನಿಂದಲೂ ಕೂಡ ಸ್ಲೋ ಮೂವಿಂಗ್ ಜಾಮ್ ಇದೆ. ಆದ್ರೆ ಇದು ಪೀಕ್ ಅವರ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಕಚೇರಿಗಳಿಗೆ ಹೋಗುವಂತವರು ಆಫೀಸ್ ಗೆ ಹೋಗುವಂತವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಅದರಲ್ಲಿ ಮಳೆ ಬರ್ತಿರೋದ್ರ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಟೂ ವೀಲರ್ ಗಳನ್ನ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಹೆಚ್ಚಾಗಿ ಬಳಸಿರುವಂತದ್ದು. ಎಲ್ಲರೂ ಕೂಡ ಆಟೋ ಹಾಗೂ ಬಸ್ಗಳಲ್ಲಿ ಸಂಚಾರವನ್ನ ಮಾಡುತ್ತಿದ್ದಾರೆ. ಮೆಜೆಸ್ಟಿಕ್ ಗೆ ಸಂಪರ್ಕವನ್ನ ಕಲ್ಪಿಸುವಂತ ಸುತ್ತಮುತ್ತಲಿನ ಸುಮಾರು 80 ರಸ್ತೆಗಳು ಕಂಪ್ಲೀಟ್ ಆಗಿ ಟ್ರಾಫಿಕ್ ಮಯ ಆಗಿರುವಂತದ್ದು. ಚಾಲುಕ್ಯ ಸರ್ಕಲ್ ಕಾರ್ಪೊರೇಷನ್, ಮೆಜೆಸ್ಟಿಕ್ ಸಿಟಿ ಮಾರ್ಕೆಟ್, ಕಾಟನ್ಪೇಟೆ ಸೇರಿದಂತೆ ಶ್ರೀರಾಮಪುರ, ಶೇಷಾದ್ರಿಪುರಂ, ಓಕ್ಲಿಪುರಂ ಸುತ್ತಮುತ್ತಲು ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಇರುವಂತದ್ದು. ಒಂದ್ ಕಡೆ ಮೆಜೆಸ್ಟಿಕ್ ಗೆ ಇಲ್ಲಿ ಬಿಎಂಟಿಸಿ ಬಸ್ ನಲ್ಲಿ ಬರುವಂತ ಪ್ರಯಾಣಿಕರಾಗಿರಬಹುದು, ಜೊತೆಗೆ ಆಟೋ, ಕೆಎಸ್ಆರ್ಟಿಸಿ ಬಸ್ ಗಳಿಂದ ಹೊರ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರುವಂತ ಪ್ರಯಾಣಿಕರು ಇಲ್ಲಿ ಮೆಜೆಸ್ಟಿಕ್ ಗೆ ಬರುವಂತದ್ದು. ಜೊತೆಗೆ ಈ ಮೆಜೆಸ್ಟಿಕ್ ಪಕ್ಕದಲ್ಲೇ ರೈಲ್ವೆ ನಿಲ್ದಾಣ ಇರೋದ್ರ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಏರಿಯಾ ಪೂರ್ತಿ ಜಾಮ್ ಆಗಿರುವಂತದ್ದು. ನಮ್ಮ ಜೊತೆ ಇಲ್ಲಿನ ಪ್ರಯಾಣಿಕರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ ಸರ್. ತಾವು ಎಲ್ಲಿಂದ ಬರ್ತಿರುವಂತದ್ದು? ಸರ್, ನಾನು ಬಿಟಿಎಂ ಇಂದ ಬರ್ತಾ ಇರೋದು. ಸೊ ಮಾರ್ನಿಂಗ್ ಟೈಮ್ ನಮ್ಮ ಮಾಮ್ಗೆ ಡ್ರಾಪ್ ಮಾಡೋಣ ಅಂತ ರೈಲ್ವೆ ಸ್ಟೇಷನ್ಗೆ ಬಂದಿದ್ದು. ಸೊ ಮಧ್ಯ ದಾರಿದಲ್ಲಿ ತುಂಬ ಲೈಕ್ ಮೇನ್ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ಬಿಬಿಎಂಪಿ ಅವ್ರಿಗೆ ಹೇಳ್ತೀನಿ, ಅಂಡರ್ ಪಾಸ್ ಏರಿಯಾದಲ್ಲಿ ಆಮೇಲೆ ಮೇನ್ ರೋಡ್ಸಲ್ಲಿ ಎಲ್ಲ ಬಂದುಬಿಟ್ಟು ನೀರೆಲ್ಲ ಹಂಗೆ ತುಂಬೋಗಿದೆ. ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಡ್ರೈವ್ ದ ಬೈಕ್ ಆರ್ ಎನಿ ವೆಹಿಕಲ್. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ, ನಾನು ಇಟ್ ವಿಲ್ ಬಿ ಟೇಕಿಂಗ್ ಲೈಕ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ನನಗೆ ಡ್ರೈವ್ ಮಾಡಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬರೋಕ್ಕೆ. ಸೊ ನಾರ್ಮಲ್ ಟೈಮಲ್ಲಿ ಹಾಫ್ ಆನ್ ಅವರಲ್ಲಿ ನಾವು ರೀಚ್ ಆಗೋದು. ಸೊ ಹೆವಿ ಟ್ರಾಫಿಕ್ ಆಗಿರೋದ್ರಿಂದ ನಾನು ಇಲ್ಲಿ ನಾನು ತಪ್ಪಿಸ್ಕೊಳ್ಳೋಕ್ಕೆ ಲೈಕ್ 1.5 ಅವರ್ ಆಯಿತು. 5 ಮಿನಿಟ್ಸ್ ಲೇಟಾಗಿ ಬರ್ತಾ ಇತ್ತ ಅಂದರೆ ಲೈಕ್ ಟ್ರೈನ್ ಮಿಸ್ ಆಗ್ತಾ ಇತ್ತು. ಸೊ ನಮ್ಮಮ್ಮ ವಯಸ್ಸಾಗಿರೋರು, ಅವ್ರಿಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಹೆಂಗೋ ಅದು ಟ್ರೈನ್ ನಾನು ಕ್ಯಾಶ್ ಮಾಡಿದೆ. ಅದಾದಮೇಲೆ ನಾನು ಅಷ್ಟೇ ಬಿ ಬಿ ಎಂ ಪಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅಂಡರ್ ಪಾಸ್ ಏರಿಯಾ ಆಮೇಲೆ ರೋಡ್ಗಳೆಲ್ಲ ಏನೇನು ಹಳ್ಳಗಳು ಜಾಸ್ತಿ ದೊಡ್ಡ ದೊಡ್ಡದಿದೆ, ಅದರಲ್ಲಿ ಆಕ್ಸಿಡೆಂಟ್ ಆಗೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದರಿಂದ ತುಂಬ ತೊಂದರೆ ಇದೆ. ಸೊ ಇವಾಗ ಲೈಕ್ ಸ್ಕೂಲ್ ಮಕ್ಕಳು ಇರ್ತಾರೆ, ಓಲ್ಡ್ ಏಜಸ್ ಅವ್ರು ಇರ್ತಾರೆ. ಇವಾಗ ಆಟೋ ಅವರು ಮತ್ತು ಎಲ್ಲ ವೆಹಿಕಲ್ ಅವರಿಗೆಲ್ಲ ಏನಿದೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಟ್ರಾವೆಲ್. ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿಬಿಟ್ಟು ಲೈಕ್ ಐಟಿ ಸಿಟಿ ಅಂತ ಹೇಳ್ತಾರೆ, ಲೈಕ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಲೈಕ್ ವೆರಿ ಮಚ್ ಅನ್ಎಕ್ಸ್ಪೆಕ್ಟೆಡ್. ಇವಾಗ ಡೇ ಬೈ ಡೇ ಬ್ಯಾಂಗ್ಳೂರು ಬಂದುಬಿಟ್ಟು ಇನ್ಕ್ರೀಸ್ ಆಗ್ತಾ ಇದೆ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಓಕೆನಾ, ಬೇರೆ ಕಡೆಯಿಂದ ಜನಗಳು ಬರ್ತಾರೆ ಇಲ್ಲಿ. ಎವ್ರಿ ಒನ್ ಈಸ್ ಹಿಯರ್, ಎವ್ರಿ ನ್ಯಾಷನಾಲಿಟಿ ಯು ವಿಲ್ ಗೆಟ್ ಬಿಕಾಸ್ ಆಫ್ ಸಮ್ ರೀಸನ್ಸು. ಬ್ಯಾಂಗ್ಳೂರ್ದು ಹೆಸರು ಕೆಟ್ಟಾಗ್ತಾ ಇದೆ ಅಂತ ಏನಂತ ಹೇಳಿದರೆ, ಬಿಕಾಸ್ ಆಫ್ ದಿಸ್ ರೋಡ್ ರೋಡ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಬಿ ಬಿ ಎಂ ಪಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಏನಿದೆ ಅದು ಕ್ಲಿಯರ್ ಆಗಿ ಮಾಡಿಬಿಟ್ರೆ ಇನ್ನು ನಾರ್ಮಲ್ ಡೇಸಲ್ಲಿ ಎಲ್ಲ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತೀನಿ ಸರ್. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ, ಇನ್ನೊಂದು ಮಳೆ ಬಂದರೆ ಟ್ರಾಫಿಕ್ ಆಗುತ್ತೆ, ಇದಾಗುತ್ತೆ, ಅಂಡರ್ ಪಾಸಲ್ಲಿ ನಿಮ್ಮ ಏನು ಹೇಳ್ತೀರಾ?
ಅದೇ ಸರ್ ಹೇಳ್ತಾ ಇರೋದು ಯಾರಿಗೆ ಕೇಳಿದ್ರು ಯಾಕಂದ್ರೆ ನಾನು ಬಂದ್ಬಿಟ್ಟು ಎಲ್ಲ ಥರ ಫ್ರೆಂಡ್ಸ್ ಇದ್ದಾರೆ ನನಗೆ ಎಲ್ಲ ಸ್ಟೇಟ್ಸು ಇವೊಂದು ಲೈಕ್ ಫಾರಿನರ್ಸು ಮತ್ತು ಲೈಕ್ ಎಲ್ಲ ಕಡೆ ಅವರು ಇದ್ದಾರೆ ಸೊ ಅವರೆಲ್ಲ ಏನು ಹೇಳ್ತಾರೆ ಅಂತ ಅಂತ ಹೇಳಿದ್ರೆ ಈ ಥರ ಟೈಮಲ್ಲಿ ಎಲ್ಲ ಬಂದುಬಿಟ್ಟು ಬ್ಯಾಂಗ್ಳೂರ್ ಈಸ್ ನೋನ್ ಫಾರ್ ಎವ್ರಿಥಿಂಗ್ ಅಂದರೆ ಒಳ್ಳೆಯದಕ್ಕೂ ಇದೆ ಈ ಥರ ಬಂದುಬಿಟ್ರೆ ಬ್ಯಾಂಗ್ಳೂರ್ದು ಹೆಸರು ಸ್ವಲ್ಪ ಕೆಟ್ಟಾಗುತ್ತೆ ಅಂತ ನಾನು ಅನ್ಸ್ಕೋತೀನಿ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗು ಬ್ಯಾಂಗ್ಳೂರ್ ಚೆನ್ನಾಗಿದೆ ಸರ್ ಬಟ್ ಈ ಥರ ಸ್ಮಾಲ್ ಸ್ಮಾಲ್ ಥಿಂಗ್ಸಲ್ಲಿ ಎಲ್ಲ ಬಂದುಬಿಟ್ಟು ಬಿ ವಿ ಎಮ್ ಪಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೋಡ್ಸ್ಗಳೆಲ್ಲ ಸ್ವಲ್ಪ ಒಳ್ಳೆ ಥರ ಕ್ಲಿಯರಾಗಿ ಇದು ಮಾಡಿದ್ರೆ ಹಳ್ಳೆಗಳೆಲ್ಲ ಮತ್ತು ಅಂಡರ್ ಪಾಸ್ ಅಲ್ಲೆಲ್ಲ ಡ್ರೈನೇಜ್ದು ಏನಿದೆ ಅದೆಲ್ಲ ಕ್ಲಿಯರಾಗಿ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗುತ್ತೆ ಅಂತ ಹೇಳ್ತೀವಿ ನೀವು ನೋಡ್ಬೋದು ಕಷ್ಟ ಆಯಿತು ಸರ್ ಡ್ರೈವ್ ಮಾಡಲಿಕ್ಕೆ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಲೈಕ್ ಹಾಫ್ ಆನ್ ಅವರಲ್ಲಿ ವಿತಿನ್ ಹಾಫ್ ಆನ್ ಅವರಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗೋದು ನಾರ್ಮಲ್ ಟೈಮಲ್ಲಿ ಬಟ್ ಈ ಟೈಮಲ್ಲಿ ಬಂದುಬಿಟ್ಟು ನನಗೆ ಒನ್ ಆ್ಯಂಡ್ ಹಾಫ್ ಟು ಲೈಕ್ ಟೂ ಅವರ್ಸ್ ನನಗೆ ಸಿಕ್ತು ಇದಾಯಿತು ರೀಚ್ ಆಗೋಕ್ಕೆ ತುಂಬ ಕಷ್ಟ ಆಯಿತು ಮೇನ್ ಏನಂತ ಹೇಳಿದ್ರೆ ಲೈಕ್ ಟ್ರಾಫಿಕ್ ಬಂದಿದೆ ಆಮೇಲೆ ಸಮಸ್ಯೆ ಬಂದುಬಿಟ್ಟು ಹಳ್ಳೆ ಇದೆ ಸೊ ಹಳ್ಳೆ ಇದರಿಂದ ಲೈಕ್ ಇವಾಗ ಟೂ ವೀಲರಲ್ಲಿ ಹೋಗೋ ಟೈಮಲ್ಲಿ ಸಡನ್ನಾಗಿ ಹಳ್ಳೆ ಇರೋದು ಗೊತ್ತಾಗಲ್ಲ ಸೊ ಬ್ರೇಕ್ ಹೊಡೆದಿದ ತಕ್ಷಣ ಏನಾಗುತ್ತೆ ಗಾಡಿ ಎಲ್ಲ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದೆಲ್ಲ ಕ್ಲಿಯರಾಗಿ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಕೇಳಿಸ್ಕೊತೀನಿ ವಿಜಯ್ ಇದಿಷ್ಟು ಇಲ್ಲಿನ ವಾನಸ್ ಅವರು ಹೇಳ್ತಿರುವಂಥ ಮಾತು ಒಂದು ಕಡೆ ಬೆಂಗಳೂರಿನ ಮಳೆಗೆ ಟ್ರಾಫಿಕ್ ಜಾಮ್ ಆದರೆ ಮತ್ತೊಂದು ಕಡೆ ಎಲ್ಲ ರಸ್ತೆಗಳಲ್ಲಿ ನೀರು ಬರೋದ್ರ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿಗಳು ಕಾಣೋದಿಲ್ಲ ವಾಹನ ಸವಾರರು ಗುಂಡಿ ಇರೋದನ್ನು ನೋಡದೆ ವಾಹನಗಳನ್ನು ರಸ್ತೆ ಗುಂಡಿಗಳಿಸ್ತಾರೆ ಪರಿಣಾಮ ಅಪಘಾತಗಳಾಗುವಂಥ ಸಾಧ್ಯತೆಗಳು ಕೂಡ ತುಂಬಾ ಹೆಚ್ಚಾಗಿರುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಕೂಡಲೇ ಇದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ಜೊತೆಗೆ ಒಂದು ಕಡೆ ರಸ್ತೆ ಗುಂಡಿಯನ್ನು ಮುಚ್ಚಿದ್ವಿ ಅಂತ ಹೇಳ್ತಾರೆ ಆದರೆ ಇದರಿಂದನೇ ಸಮಸ್ಯೆ ಆಗ್ತಿರುವಂಥದ್ದು ಸರಿಯಾದ ಕಾಮಗಾರಿಗಳಿಗೆ ಆಗ್ತಿಲ್ಲ ಹೀಗಾಗಿ ರಸ್ತೆ ಗುಂಡಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಒಂದು ಕಡೆ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ರಸ್ತೆ ಗುಂಡಿಗಳು ಜೊತೆಗೆ ಪೀಕ್ ಅವರ್ಸ್ನಲ್ಲಿ ಹೆಚ್ಚಿನ ಟ್ರಾಫಿಕ್ ಉಂಟಾಗ್ತಿದೆ ಮಳೆಯಿಂದಾಗಿ ಅಂತೇಳಿ ವಾಹನ ಸವಾರ ಹೇಳ್ತಿರುವಂಥದ್ದು ವಿಜಯ್ ಥ್ಯಾಂಕ್ ಯು ಶಿವಕುಮಾರ್ ಸೊ ಇದು ಮೆಜೆಸ್ಟಿಕ್ನಲ್ಲಿ ಬೆಂಗಳೂರಿಗರು ಸದ್ಯ ಅನುಭವಿಸ್ತಾ ಇರುವಂಥ ಪಾಡು ಮತ್ತೊಂದು ಕಡೆ ಈಗ ಯಲಹಂಕದ ಅಪಾರ್ಟ್ಮೆಂಟ್ ಏನು ನೀರಲ್ಲಿ ಮುಳುಗಡೆಯಾಗಿದೆ ಜಲ ದಿಗ್ಬಂಧನ ಎದುರಾಗಿದೆ ವಾಯುವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಜನ ಪರದಾಡ್ತಾ ಇದ್ದಾರಲ್ಲ ಆ ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಭೇಟಿ ಕೊಟ್ಟಿದ್ದಾರೆ ಸದ್ಯ ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನು ವೀಕ್ಷಣೆ ಮಾಡ್ತಿದ್ದಾರೆ ಏನಾಗಬೇಕು ತಕ್ಷಣಕ್ಕೆ ಸ್ಥಳದಲ್ಲಿ ಏನಾದರೂ ತಾತ್ಕಾಲಿಕವಾಗಿ ಆದರೂ ತಕ್ಷಣಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದು ಆಗಬೇಕಾಗಿದೆ ಈಗ ಯಾಕಂದರೆ ಜನರಿಗೆ ಅಪಾರ್ಟ್ಮೆಂಟಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೆನ್ನೆಗಿಂತ ನೀರಿನ ಮಟ್ಟ ಇವತ್ತು ಹೆಚ್ಚಳ ಆಗಿದೆ ಅಪಾರ್ಟ್ಮೆಂಟ್ನ ಸುತ್ತಮುತ್ತ ಇನ್ನೂ ಕೂಡ ನಿರಂತರವಾಗಿ ಮೂರ್ನಾಲ್ಕು ಇನ್ಲೆಟ್ಗಳಿಂದ ನೀರು ಅಪಾರ್ಟ್ಮೆಂಟ್ ಆವರಣದ ಒಳಗೇನೆ ಬರ್ತಾ ಇದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ